ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಇವತ್ತು ಸಂಡೇ ಬ್ಲಾಗ್ನ ನಾನು ಮಾಡ್ತಾಯಿದ್ದೀನಿ ಇವತ್ತಿನ ದಿನ ನಾನು ಏನೇನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫಸ್ಟಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಜೀರಿಗೆ ನೀರು ಕುಡಿಯೋದು ಪ್ರತಿದಿನ ಜೀರಿಗೆ ನೀರೇ ಕುಡಿಯೋದಿಲ್ಲ ನಾನು ವಾರದಲ್ಲಿ ಎರಡು ದಿನ ಮಾತ್ರ ಜೀರಿಗೆ ನೀರನ್ನ ಕುಡಿತೀನಿ ಇಲ್ಲಿ ಎರಡು ಲೋಟ ನೀರು ಹಾಕಿ ಅದಕ್ಕೆ ಎರಡು ಸ್ಪೂನಷ್ಟು ಜೀರಿಗೆನ ಹಾಕಿ ಅದನ್ನು ಚೆನ್ನಾಗಿ ಕಾಯೋದಿಕ್ಕೆ ಅಂತ ಬಿಡಬೇಕು ಇನ್ನೊಂದು ಕಡೆ ಹಾಲು ಕಾಯೋದಿಕ್ಕೆ ಅಂತ ಇಟ್ಟಿದ್ದೀನಿ ಟೀ ಮಾಡೋದಕ್ಕೆ ಅಮ್ಮ ಡೈಲಿ ಜೀರಿಗೆ ನೀರು ಕುಡಿತಾರೆ ನಾನು ವಾರದಲ್ಲಿ ಎರಡು ದಿನ ಅಷ್ಟೇ ಕುಡಿಯೋದು ಹಾಗೆ ಕೆಲಸ ಮಾಡ್ತಾ ನಾನು ಅಮ್ಮ ಮಾತಾಡ್ತಾ ಇದ್ದೀವಿ ಏನು ತಿಂಡಿ ಮಾಡೋದು ಏನು ಅಡುಗೆ ಮಾಡೋದು ಸಣ್ಣ ಪುಟ್ಟ ಮಾತಿರುತ್ತಲ್ಲ ಸೊ ಹಾಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ ಅಮ್ಮ ರೊಟ್ಟಿ ಮಾಡ್ತೀನಿ ಅಂತೇಳಿ ರೊಟ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ರೊಟ್ಟಿ ಮಾಡೋದಕ್ಕೆ ಒಂದು ಕಪ್ಪಷ್ಟು ರವೆ ಹಾಗೆ ಒಂದು ಕಪ್ಪಷ್ಟು ಹಾಕಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಇದು ರೊಟ್ಟಿ ಮಾಡೋಕ್ಕಿಂತ ಒಂದು ಆಫ್ ಆನ್ ಅವರ್ ಮುಂಚೆ ಇದನ್ನು ಕಲಸಿ ಇಟ್ಟರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಸೊ ಹಾಗೆ ಇಲ್ಲಿ ಅಮ್ಮ ರೊಟ್ಟಿಗೆ ರೆಡಿ ಮಾಡ್ತಾ ಮಾಡ್ತಾರೆ ನಾನು ಅಲ್ಲಿ ಹಾಲನ್ನ ಹಾಗೆ ಜೀರಿಗೆ ನೀರನ್ನೆಲ್ಲ ನೋಡಿಕೊಂಡು ಹಂಗೆ ಸ್ವಲ್ಪ ಇದ್ದೀವಿ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಏನು ಈ ಥರ ಎಲ್ಲ ಏನಾದ್ರು ಒಂದು ಅಮ್ಮ ಮಕ್ಕಳ ಮಧ್ಯೆ ಏನಾದ್ರು ಕಾನ್ವರ್ಸೇಷನ್ ಇರುತ್ತಲ್ಲ ಸೊ ಹಾಗೆ ಮಾತಾಡ್ತಾಯಿರ್ತೀವಿ ಹಾಗೆ ಅಮ್ಮಂಗೆ ಸಣ್ಣ ಪುಟ್ಟ ಎಲ್ಪ್ ಮಾಡ್ತಾಯಿರ್ತೀನಿ ಕಿಚನಲ್ಲಿ ನಾನು ಅಡುಗೆ ಮಾಡ್ತೀನಿ ಬಟ್ ಯಾವಾಗಲೂ ಮಾಡೋದಿಲ್ಲ ಯಾವಾಗ್ಲಾರು ಒಂದೊಂದು ಸತಿ ಅಪರೂಪಕ್ಕೆ ಮಾಡ್ತೀನಿ ಅಷ್ಟೇ ಸಂಡೇ ಆಗಿರೋದ್ರಿಂದ ಮನೇಲಿ ಎಲ್ಲರೂ ಇರ್ತಾರೆ ಅಪ್ಪಂಗೂ ರಜಾ ಇರೋದ್ರಿಂದ ಇವತ್ತು ಎದ್ದಿದ್ದು ಕೂಡ ಲೇಟ್ ಆಗಿತ್ತು ಒಂದು ಏಯ್ಟ್ ಏಯ್ಟ್ ತರ್ಟಿ ಆಗಿಬಿಟ್ಟಿತ್ತು ಎದೊಳಷ್ಟರಲ್ಲಿ ಸೊ ಅದರಿಂದ ಇಲ್ಲಿ ಡೈರೆಕ್ಟಾಗಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದಾರೆ ಅಮ್ಮ ಬೇಗನೆ ಎದ್ದಿದ್ರು ಬೇಗ ಎದ್ದು ವಾಕ್ ಮಾಡ್ಕೊಂಡು ಬಂದಿದ್ದರು ನಾನು ಅಮ್ಮ ವಾಕ್ ಮಾಡ್ಕೊಂಡು ಬಂದ ಮೇಲೆ ಇದ್ದೆ ಸೊ ಇವಾಗ ರೊಟ್ಟಿಗೆ ಕಲಸಿಟ್ಟಾಯಿತು ಇದನ್ನು ಒಂದು ಆಫ್ ಆನ್ ಅವರ್ ನೆನೆಯೋದಿಕ್ಕೆ ಅಂತ ಬಿಡಬೇಕು ಸೊ ಈ ಕಡೆ ಜೀರಿಗೆ ನೀರು ಕೂಡ ರೆಡಿಯಾಗಿದೆ ಫಸ್ಟೆಲ್ಲ ಕುಡಿದಾಗ ಇಷ್ಟ ಆಗ್ತಿರ್ಲಿಲ್ಲ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಅನ್ನಿಸ್ತಿತ್ತು ಬಟ್ ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ ಸೊ ವಾರದಲ್ಲಿ ಎರಡು ದಿನ ನಾನು ಇದನ್ನು ಕುಡಿತೀನಿ ಸೊ ಹಾಗೆ ಇನ್ನೊಂದು ಕಡೆ ಟೀ ಕೂಡ ರೆಡಿ ಆಯಿತು ಅಪ್ಪಂಗೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಇರಬೇಕು ಅವ್ರು ಟೀ ಕುಡಿತೆ ಜೀರಿಗೆ ನೀರು ಕುಡಿಯೋದಿಲ್ಲ ಸೊ ಇವಾಗ ಅಪ್ಪನಿಗೆ ಬಿಸಿ ಬಿಸಿ ಟೀ ಇದ್ದೀನಿ ಹಾಗೆ ಅಮ್ಮ ಜೀರಿಗೆ ನೀರು ಕುಡಿತಾ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊಪ್ಪೆಲ್ಲ ಸೋಸ್ಕೊತಾ ಇದ್ದಾರೆ ತಿಂಡಿಗೆ ಸೊ ಹಾಗೆ ನಾನು ಇಲ್ಲಿ ಜೀರಿಗೆ ನೀರು ಕುಡಿದ ಮೇಲೆ ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ತುಂಬ ದಿನ ಆಗಿತ್ತು ಒಂದು ಫೋರ್ ಫೈವ್ ಡೇಸ್ ಆಗಿಬಿಟ್ಟಿತ್ತು ಆಯಿಲ್ ಅಪ್ಲೈ ಮಾಡಿ ಅದರಿಂದ ಕೂದಲೆಲ್ಲ ಸ್ವಲ್ಪ ಫ್ರಿಜಿ ಫ್ರಿಜಿ ಅನ್ನಿಸ್ತಾ ಇತ್ತು ಸೊ ಅದರಿಂದ ಇಲ್ಲಿ ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ಏರ್ ಆಯಿಲ್ ಅಪ್ಲೈ ಮಾಡಬೇಕಾದ್ರೆ ಮಸಾಜ್ ಮಾಡಬೇಕು ಮಸಾಜು ಬ್ಲಡ್ ಸರ್ಕ್ಯುಲೇಷನ್ಗೆ ಎಲ್ಪ್ ಆಗುತ್ತೆ ಆಗ ಕೂದಲು ಬೆಳೆಯುತ್ತೆ ನನಗೂ ಕೂದಲು ಉದುರುತ್ತೆ ಬಟ್ ತುಂಬ ಏನಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಹಾಗೆ ಏರ್ ಕಟ್ ಮಾಡಿಸ್ಬೇಕು ನಾನು ಕೂದಲೆಲ್ಲ ಫುಲ್ಲು ಶೇಪ್ ಎಲ್ಲ ಹೊರಟೋಗ್ಬಿಟ್ಟಿದೆ ಬಟ್ ಕಟ್ ಮಾಡಿಸೋದಕ್ಕೆ ಇನ್ನೂ ಟೈಮೇ ಬಂದಿಲ್ಲ ಸೊ ಅದರಿಂದ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಬೆಳೆಸೋಣ ಅಂತ ಬೆಳೆಸ್ತಾ ಇದ್ದೀನಿ ಮೊದಲೆಲ್ಲ ಶಾರ್ಟ್ ಏರ್ ಇಷ್ಟ ಆಗ್ತಿತ್ತು ಬಟ್ ಇವಾಗ ಲಾಂಗ್ ಏರ್ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಿಂದ ಈ ಸತಿ ಶಾರ್ಟ್ ಏನು ಕಟ್ ಮಾಡಿಸ್ಬಾರ್ದು ಅಂತ ಅಂದ್ಕೊಂಡು ಚೆನ್ನಾಗಿ ಬೆಳೆಸೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಇವಾಗ ಚೆನ್ನಾಗಿ ಏರ್ ಅಪ್ಲೈ ಮಾಡಿದ್ಮೇಲೆ ಈ ರೀತಿ ಗಂಟಾಕ್ಬಿಡಬೇಕು ಗಂಟು ಹಾಕಿ ಒಂದು ಟೂ ಅವರ್ಸ್ ಬಿಟ್ಟು ಸ್ನಾನ ಮಾಡಬೇಕು ಹಾಗೆ ಎಣ್ಣೆನೂ ಅಷ್ಟೇ ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗಬಾರ್ದು ಜಾಸ್ತಿ ಎಣ್ಣೆ ಕೂಡ ಹಾಕ್ಬಾರ್ದು ಲಿಮಿಟಾಗಿ ಹಾಕಿ ಸ್ವಲ್ಪ ಟೈಮ್ ಅಷ್ಟೇ ಬಿಡಬೇಕು ಸೊ ಅಲ್ಲಿ ಆಯಿಲ್ ಅಪ್ಲೈ ಮಾಡ್ಕೊಂಡು ಬಂದ ನಂತರ ಇಲ್ಲಿ ಅಮ್ಮ ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಎಲ್ಲನೂ ಕಟ್ ಮಾಡ್ಕೊಂಡಿದ್ರು ರೊಟ್ಟಿನ ಹಾಗೆ ಪ್ಲೇನಾಗಿ ತಿನ್ನೋದ್ಕಿಂತ ಈ ರೀತಿ ತರಕಾರಿನೆಲ್ಲ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈ ರೀತಿ ಈರುಳ್ಳಿ ಕ್ಯಾರೆಟ್ ಕಾಯಿ ತುರಿ ಹಾಗೆ ಸೊಪ್ಪನ್ನೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ಕ್ಯಾರೆಟು ಹಾಕೊಳ್ತಾ ಇದ್ದಾರೆ ಹಾಗೆ ಸ್ವಲ್ಪ ಕಾಯಿ ತುರಿ ಜೊತೆಗೆ ಇಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಸ್ ಯಾವ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ ಸೊ ಇಲ್ಲಿ ಚಾಪ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಇದನ್ನು ಸಣ್ಣದಾಗಿ ಚಾಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಎಲ್ಲನೂ ಕಲಸಿಡಬೇಕು ಚೆನ್ನಾಗಿ ಸೊ ಈ ರೀತಿ ಮಾಡ್ಕೊಂಡು ತಿಂದರೆ ತರಕಾರಿನೂ ತಿಂದಂಗೆ ಆಗುತ್ತೆ ಟೇಸ್ಟೂ ಇರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಸೊ ಇವಾಗ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ಇಲ್ಲಿ ಅಮ್ಮ ಕಲಿಸ್ತಾ ಇದ್ದಾರೆ ನಾನು ರೊಟ್ಟಿ ತವನ ತೊಳೆದು ಅದನ್ನು ಬಿಸಿಗಿಡ್ತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಆದ ನಂತರ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ರೊಟ್ಟಿ ತವ ಕಾಯಬೇಕಲ್ವ ಅದರಿಂದ ಎದ್ದು ಕೂಡ ಲೇಟಾಗಿರೋದ್ರಿಂದ ಏಯ್ಟ್ ತರ್ಟಿ ಆಗಿರೋದ್ರಿಂದ ರೊಟ್ಟಿಗೆ ಬೇರೆ ಏನೂ ಮಾಡಲಿಲ್ಲ ಬರೀ ತರಕಾರಿನೆಲ್ಲ ಹಾಕಿದ್ರೆ ಅದೇ ಒಂದು ಸೈಡ್ಸ್ ಆಗುತ್ತಲ್ಲ ಅಂಥೇಳಿ ಬರೀ ರೊಟ್ಟಿನ ಮಾಡಿದ್ದಾರೆ ಇವಾಗ ತವಾ ಕಾದಿದೆ ಇದಕ್ಕೆ ಇವಾಗ ಎಣ್ಣೆ ಹಾಕೊಳ್ಬೇಕು ಎಣ್ಣೆ ಹಾಕಿದ ನಂತರ ಈ ರೀತಿ ಎಷ್ಟು ಬೇಕೋ ಅಷ್ಟು ಎಷ್ಟು ಅಗಲ ಬೇಕು ನಿಮಗೆ ಅಷ್ಟು ಅಗಲನ ನೀವು ಕೈಯಲ್ಲಿ ತಟ್ಕೊಳ್ಬೋದು ಇದನ್ನು ಕೈಯಲ್ಲಾದರೂ ತಟ್ಬೋದು ಇಲ್ಲಾಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಸೌಟಲ್ಲಿ ಸ್ವಲ್ಪ ನೀರು ರೀತಿ ದೋಸೆ ರೀತಿ ಹಾಕ್ಬಿಟ್ಟು ಸೌಟಲ್ಲೇ ಇದನ್ನು ಹಾಕ್ತಾರೆ ಬಟ್ ಕೈಯಲ್ಲಿ ತಟ್ಟೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೇಲ್ಗಡೆಯನ್ನು ಅಷ್ಟೇ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಲಿಡ್ನ ಕ್ಲೋಸ್ ಮಾಡಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ಇವಾಗ ನೀವು ನೋಡ್ಬೋದು ಇದು ಸ್ವಲ್ಪ ಬೆಂದಿದೆ ಇವಾಗ ಇದನ್ನು ಉಲ್ಟಾ ಮಾಡಬೇಕು ಉಲ್ಟಾ ಮಾಡಿ ಕೂಡ ಬೇಯಿಸ್ಬೇಕಾಗತ್ತೆ ಸೊ ಈ ರೀತಿಯಾಗಿ ಮಕ್ಳಿಗೂ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಕಲರ್ ಎಲ್ಲ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅದರಿಂದ ಅವರು ಕೂಡ ತರಕಾರಿನ ಆಗುತ್ತೆ ನೀವು ಇದಕ್ಕೆ ಬೇಕಿದ್ರೆ ತರಕಾರಿನ ಕೂಡ ಆ್ಯಡ್ ಮಾಡ್ಕೊಬೋದು ನನಗೆ ರೊಟ್ಟಿ ಜೊತೆ ತುಪ್ಪ ಮತ್ತು ಖಾರ ಇಷ್ಟ ಆಗುತ್ತೆ ಅದರಿಂದ ಅದನ್ನು ಹಾಕ್ಕೊಂಡು ತಿಂತಾ ಜೊತೆಗೆ ಸ್ವಲ್ಪ ಕುಕ್ಕುಂಬ ಹಾಗೆ ಮ್ಯಾಂಗೋ ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್ ಹಾಗೆ ಟಿ ವಿ ನೋಡಿಕೊಂಡು ತಿಂಡಿ ಮಾಡ್ತಾ ಈ ತುಪ್ಪ ಮತ್ತು ಖಾರದ್ದು ಕಾಂಬಿನೇಷನು ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ತಿಂಡಿ ಆದ ನಂತರ ಎಲ್ಲ ಕೆಲಸನೂ ಮುಗಿಸಾಯಿತು ಮುಗಿಸಿದ ನಂತರ ಮಳೆ ಬರ್ತಾಯಿತ್ತು ಹಾಗೆ ಮಳೆನ ನೋಡಿಕೊಂಡು ಕೂತಿದ್ದೆ ಚೆನ್ನಾಗಿತ್ತು ಇವಾಗ ಮಳೆ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗೋಲ್ಲ ಬಟ್ ವೆದರ್ ಮಾತ್ರ ಚೆನ್ನಾಗಿರುತ್ತೆ ಹಾಗೆ ಸ್ನಾನ ಮಾಡ್ಕೊಂಡು ನಂತರ ಇಲ್ಲಿ ಏರ್ ಕೇರ್ ಮಾಡ್ತಾಯಿದ್ದೀನಿ ಫಸ್ಟ್ ಹೇರಿಗೆ ಸಿರಮ್ ಹಾಕಬೇಕು ಸೊ ಅದರಿಂದ ಸಿರಮ್ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಯೂಸ್ ಮಾಡೋದು ಅವ್ರದ್ದು ಏರ್ ಸಿರಮ್ ಇದು ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಟೂ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸೊ ಏರ್ ಸಿರಮ್ನ ರೂಟ್ಸಿಗೆ ಹಾಗೆ ಹೇರಿಗೆಲ್ಲ ಅಪ್ಲೈ ಮಾಡಿದ ನಂತರ ಈ ರೀತಿ ಹಾಕ್ಬಿಡೋದು ಆಗ ಫುಲ್ ಕೂದಲು ಫುಲ್ಲು ಡ್ರೈ ಆಗುತ್ತೆ ತೇವ ಇದ್ದಾಗ ಯಾವಾಗಲೂ ಕೂಮ್ ಮಾಡೋಕ್ಕೆ ಹೋಗಬೇಡಿ ಆಗ ಏರ್ ಫಾಲ್ ಆಗೋದು ಜಾಸ್ತಿ ಆಗುತ್ತೆ ಸೊ ಇವಾಗ ಹೇರಿಗೆ ಸಿರಮ್ ಹಾಕಿದ ನಂತರ ಇಲ್ಲಿ ಬಾಡಿ ಲೋಷನ್ ಅಪ್ಲೈ ಮಾಡ್ತಾಯಿದ್ದೀನಿ ಇವಾಗ ಚಳಿ ಇರೋದ್ರಿಂದ ಕೈ ಕಾಲೆಲ್ಲ ಸ್ವಲ್ಪ ಒಡ್ಕೊಳ್ಳುತ್ತೆ ಅದರಿಂದ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟು ಬಾಡಿ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಬಾಡಿ ಎಲ್ಲ ಅಪ್ಲೈ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಇಲ್ಲಿ ಅಮ್ಮ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾಯಿದ್ರು ಪಲಾವ್ ಬೇಕು ಅಂತ ಕೇಳಿದ್ದೆ ಸೊ ಅದರಿಂದ ಇಲ್ಲಿ ಚಿಕನ್ ಪಲಾವ್ ಮಾಡ್ತಾ ಚಿಕನ್ ಪಲಾವ್ ಮಾಡೋದಕ್ಕೆ ಇಲ್ಲಿ ಟೊಮ್ಯಾಟೊ ಈರುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಂಡ ನಂತರ ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದಾರೆ ಎಣ್ಣೆ ಹಾಕಿದ ನಂತರ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ತುಪ್ಪಕ್ಕಾದ ನಂತರ ಇಲ್ಲಿ ಪಲಾವ್ ಎಲೆ ಹಾಗೆ ಮಸಾಲೆ ಎಲ್ಲ ಹಾಕೊಳ್ಬೇಕು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಅನನ ಇಷ್ಟು ಕೂಡ ಹಾಕ್ಕೊಂಡು ನಂತರ ಇಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದಾರೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಇಲ್ಲಿ ಈರುಳ್ಳಿನ ಹಾಕ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಹಾಗೆ ಮೆಂತ್ಯನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಚಿಕನ್ ಹಾಕೊಳ್ತಾ ಇದ್ದಾರೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು ಚಿಕನ್ನ ಸ್ವಲ್ಪ ಹೊತ್ತು ನಂತರ ಇದಕ್ಕೆ ಅರಿಶಿಣ ಪುಡಿ ಹಾಗೆ ಉಪ್ಪನ್ನ ಹಾಕ್ಕೊಳ್ಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯೋದಿಕ್ಕೆ ಅಂತ ಬಿಡಬೇಕಾಗುತ್ತೆ ಫಸ್ಟ್ ಇಲ್ಲಿ ಎಣ್ಣೆಲೆ ಚಿಕನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಸಾಫ್ಟಾಗಿರುತ್ತೆ ನಂತರ ಇಲ್ಲಿಗೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಮೊಸರು ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಒಂದು ಚಿಕ್ಕ ಲೋಟದಷ್ಟು ಕಾಯಿ ಹಾಲನ್ನ ಹಾಕೊಬೇಕು ಪಲಾವಿಗೆ ಕಾಯಿಗಿಂತ ಕಾಯಿ ಹಾಲನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕಸ್ತೂರಿ ಮೇತಿ ಜೊತೆಗೆ ನೀರು ಹಾಗೆ ಅಕ್ಕಿ ಇಷ್ಟು ಕೂಡ ಹಾಕ್ಕೊಂಡು ಮುಶ್ರಣನ ಮುಚ್ಚಿ ಒಂದು ಅಥವಾ ಎರಡು ಬಜನ ಕೂಗಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ ಪಲಾವಿಗೆ ಗ್ರೇವಿ ಎಲ್ಲ ಇಷ್ಟ ಆಗೋದಿಲ್ಲ ಈ ರೀತಿ ಮೊಸರು ಬಜ್ಜಿ ಇಷ್ಟ ಆಗುತ್ತೆ ಸೊ ಇಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಖಾರ ತಿಂದ ನಂತರ ಏನಾದ್ರು ಸ್ವೀಟ್ ತಿನ್ನಬೇಕು ಅನಿಸುತ್ತಲ್ಲ ಅದಕ್ಕೆ ಇಲ್ಲಿ ಶಾವಿಗೆ ಪಾಯಸ ಇವಾಗ ಊಟನೂ ಮಾಡಾಯಿತು ಹಾಗೆ ಎಲ್ಲ ಕೆಲಸ ಮುಗಿಸಾಯ್ತು ಹಾಗೆ ಸ್ವಲ್ಪ ಹೊತ್ತು ಟೆರಸ್ ಮೇಲೆ ವಾಕ್ ಮಾಡೋಣ ಅಂತ ಬಂದೆ ವಾಕ್ ಮಾಡ್ಕೊಂಡಂಗೆ ಸ್ವಲ್ಪ ಫ್ರೆಶ್ ಏರ್ ತೊಗೊಳ್ಳೋಣ ಅಂತ ಬೆಳಗ್ಗೆಯಿಂದ ಮನೆ ಒಳಗೆ ಇದ್ನಲ್ಲ ಅದರಿಂದ ಇವಾಗ ಅಂತೂ ಮಳೆ ಯಾವಾಗ ಬರುತ್ತೆ ಯಾವಾಗ ಬಿಸಿಲು ಇರುತ್ತೆ ಅನ್ನೋದೇ ಗೊತ್ತಾಗಲ್ಲ ಇವಾಗ ಸ್ವಲ್ಪ ಹೊತ್ತು ಮುಂಚೆ ಮಳೆ ಬರ್ತಾಯಿತ್ತು ಆವಾಗಲೇ ಇವಾಗ ಮಳೆ ನಿಂತು ಸ್ವಲ್ಪ ಬಿಸಿಲು ಬರ್ತಾಯಿದೆ ಸೊ ಸಂಜೆ ಹೊತ್ತು ಟೆರೆಸ್ ಮೇಲೆ ಬಂದರೆ ಪಕ್ಷಿಗಳ ಸೌಂಡು ಈ ಥರದ್ದೆಲ್ಲ ಕೇಳ್ಬೋದು ಚೆನ್ನಾಗಿರುತ್ತೆ ಹಾಗೆ ಎವ್ರಿ ಸಂಡೇ ಇದೇ ರೀತಿ ಇರೋದಿಲ್ಲ ಒಂದೊಂದು ಸತಿ ಮಾತ್ರ ನಾವು ಆಚೆ ಹೋಗ್ತೀವಿ ಬಟ್ ಆಲ್ಮೋಸ್ಟ್ ಎಲ್ಲ ಸಂಡೇನೂ ಕೂಡ ಮನೇಲೇ ಇರ್ತೀವಿ ಏನಕ್ಕೆ ಅಂದರೆ ರಜಾ ಇರುತ್ತೆ ಸಂಡೇ ಅವರಿಗೂ ರೆಸ್ಟ್ ಬೇಕಿರುತ್ತಲ್ಲ ಸೊ ಅದಕ್ಕೆ ಸಂಡೇ ಜಾಸ್ತಿ ಎಲ್ಲೂ ಆಚೆ ಹೋಗೋದಿಲ್ಲ ಮನೇಲೇ ಇದ್ದು ಅಡುಗೆ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಷ್ಟೇ ಆ್ಯಂಡ್ ತುಂಬ ದಿನ ಆಯಿತು ಸ್ಕಿನ್ ಕೇರ್ ಮಾಡಿ ಈಗ ಯಾವ್ದಾದ್ರು ಒಂದು ಸ್ಕಿನ್ ಕೇರ್ ಮಾಡಬೇಕು ಸೊ ಸ್ಕಿನ್ ಕೇರ್ ಮಾಡ್ತಾ ನಾನು ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಆಮೇಲೆ ಹೋಗಿ ಸ್ಕಿನ್ ಕೇರ್ ಮಾಡ್ತೀನಿ ಹಾಗೇ ಸಂಜೆ ಹೊತ್ತು ಇಲ್ಲಿ ಪಕ್ಷಿಗಳ ಸೌಂಡ್ ಕೇಳಿಸುತ್ತೆ ಸೊ ಚೆನ್ನಾಗಿರುತ್ತೆ ನಿಮಗೆ ಕೇಳಿಸ್ತಿದೆ ಅನಿಸುತ್ತೆ ಇಲ್ಲಿ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ ಸೊ ಅಲ್ಲಿಂದ ಪಕ್ಷಿಗಳೆಲ್ಲ ಬರ್ತವೆ ಸೊ ಅದರದ್ದು ಸೌಂಡ್ ಎಲ್ಲ ಕೇಳಿಸುತ್ತೆ ವಾಕ್ ಎಲ್ಲ ಮಾಡ್ಕೊಂಡು ಬಂದ ನಂತರ ಒಂದು ಫೇಸ್ ಪ್ಯಾಕ್ ಮಾಡೋಣ ಅಂತ ಹೇಳಿ ಈ ಫೇಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ನಾನು ಯೂಸ್ ಮಾಡೋದು ಬಂಜಾರಸ್ ಅವ್ರದ್ದು ಮುಲ್ತಾನಿ ಮೆಟ್ಟಿ ಯೂಸ್ ಮಾಡೋದು ಇದು ಆಲ್ಮೋಸ್ಟ್ ನಾನು ತ್ರೀ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಮುಲ್ತಾನಿ ಮೆಟ್ಟಿ ಹಾಕ್ಕೊಂಡು ಅದಕ್ಕೆ ರಾ ಮಿಲ್ಕ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿ ಸ್ಕಿನ್ಗೆ ಅಪ್ಲೈ ಮಾಡೋದು ನೀವು ಬೇಕಿದ್ರೆ ರಾ ಮಿಲ್ಕ್ ಯೂಸ್ ಮಾಡ್ಬೋದು ಇಲ್ಲ ವಾಟರ್ ಯೂಸ್ ಮಾಡ್ಬೋದು ಅಥವಾ ರೋಸ್ ವಾಟರ್ ಈ ಮೂರಲ್ಲಿ ಯಾವುದು ಯೂಸ್ ಮಾಡ್ಬೋದು ಬಟ್ ನನಗೆ ರಾ ಮಿಲ್ಕ್ ಯೂಸ್ ಮಾಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ ನನಗೆ ಅಡ್ಜಸ್ಟ್ ಆಗೋದಿಲ್ಲ ಇದು ರೋಸ್ ವಾಟರ್ ಎಲ್ಲ ಸೊ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಪೂರ್ತಿಯಾಗಿ ಡ್ರೈ ಆಗಿದ್ದ ನಂತರ ವಾಶ್ ಮಾಡಬೇಕು ಫೇಸ್ ವಾಶ್ ಮಾಡಿದ್ಮೇಲೆ ಯಾವುದಾದ್ರು ಮಾಯಶ್ಚರೈಸರ್ ಕ್ರೀಮ್ ಹಾಕಬೇಕು ನನಗೆ ಮಾಯಶ್ಚರೈಸರ್ ಕ್ರೀಮು ಆಲೋವೆರಾ ಜೆಲ್ ತುಂಬ ಅಡ್ಜಸ್ಟ್ ಆಗಿದೆ ನನ್ನ ಸ್ಕಿನ್ನಿಗೆ ಸೊ ನಾನು ಯೂಸ್ ಮಾಡೋದು ಇದೇನೆ ಸೊ ಈ ಆಲೋವೆರಾ ಜೆಲ್ನ ಅಪ್ಲೈ ಮಾಡಿ ಹಾಗೆ ಲೈಟಾಗಿ ಮಸಾಜ್ ಮಾಡ್ಕೊಳ್ಬೇಕು ಟೂ ಟೈಮ್ಸ್ ನಾನು ಈ ಆಲೋವೆರಾ ಜೆಲ್ಲ ಯೂಸ್ ಮಾಡ್ತೀನಿ ಮಾರ್ನಿಂಗ್ ಸತಿ ನೈಟ್ ಒಂದು ಸತಿ ಸೊ ಇದು ನನ್ನ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಸೊ ಇವಾಗ ಚೆನ್ನಾಗಿ ಮಸಾಜ್ ಮಾಡ್ಕೊಬೇಕು ಮುಂದೆ ಬರೋ ವಿಡಿಯೋಸಲ್ಲಿ ಇನ್ನೂ ಸ್ಕಿನ್ ಕೇರ್ ಹೇರ್ ಕೇರ್ ಈ ವಿಡಿಯೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ